ಈ ಬಾರಿ ಏನಾಗುತ್ತೆ ಬಂಟ್ವಾಳ ಬಂಡವಾಳ ಕೊನೆ ಎಲೆಕ್ಷನ್ ಕಾರ್ಡ್ ಪ್ಲೇ ಮಾಡ್ತಾರ ರಮಾನಾಥ ರೈ ರಾಜೇಶ್ ನಾಯ್ಕೆ ರೈ ಕೊಡ್ತಾರ ಟಫ್ ಫೈಟ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ರಾಜೇಶ್ ನಾಯ್ಕ ಇಲ್ಲಿ ಶಾಸಕರು ಬಿಜೆಪಿಯಿಂದ ಅವ್ರದ್ದೇನೋ ಕ್ಲಾರಿಟಿ ಇದೆ ಏನು ಸಮಸ್ಯೆ ಇಲ್ಲ ಅಫಿಷಿಯಲ್ ಆಗಿ ಟಿಕೆಟ್ ಅನೌನ್ಸ್ ಆಗ್ಬೇಕಷ್ಟೇ ಅವ್ರಿಗೇನು ಕಾಂಪಿಟೇಷನ್ ಗಿಂಪಿಟೇಷನ್ ಥರ ಏನಿಲ್ಲ ಆದರೆ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಸಾಕು ಎಷ್ಟು ಸಲ ಹೇಳ್ತೀರಾ ಎಲ್ಲ ಒಂದು ಹಂತದಲ್ಲಿ ಸ್ವಲ್ಪ ದಿನದಿಂದ ಚರ್ಚೆ ಆಗುವಾಗ ರಮನಾಥ್ ರೈ ಒಂದು ರೀತಿ ಇಲ್ಲ ಬೇಡ ನಾನೇ ಹಿಂದೆ ಸರಿತೀನಿ ಹೊಸೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಚರ್ಚೆ ಆ ನಂತರದಲ್ಲಿ ಹೇಳಿದ್ರಂತೆ ಹಿಂದೆ ಸರಿತೀರಿ ಅಂತ ಅವರೇ ಹೇಳಿಲ್ಲ ಪಕ್ಷ ಹೇಳಬೇಕು ಹೀಗಾಗಿ ಕೊನೆ ಎಲೆಕ್ಷನ್ ನನಗೊಂದು ಅವಕಾಶ ಕೊಟ್ಬಿಡಿ ಸಿದ್ದರಾಮಯ್ಯ ಅವರು ಹೇಳ್ತಿರುವ ಕೊನೆ ಎಲೆಕ್ಷನ್ ಕೊನೆ ಎಲೆಕ್ಷನ್ ಅಂತ ಹಂಗಾಗಿ ನನಗೊಂದು ಅವಕಾಶ ಕೊಡಿ ಅಂತ ರಮಣ ರೈ ಕೂಡ ಸಚಿವರಾಗಿದ್ದವರು ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರು ಹೀಗಾಗಿ ಅಲ್ಲೊಂದ್ ಕಡೆ ಕುದ್ರೋಳಿ ದೇವಸ್ಥಾನದ ಟ್ರಸ್ಟ್ ನ ಖಜಾಂಚಿ ಆಗಿರುವಂತ ಪದ್ಮರಾಜ್ ಅವರ ಹೆಸರು ಕೂಡ ಕೇಳಬರ್ತಿತ್ತು ಪಕ್ಷ ಇಂಟ್ರೆಸ್ಟ್ ಇದೆ ಪಕ್ಷದಿಂದ ಕೆಪಿಸಿಸಿ ಇಂದ ಅವ್ರನ್ನ ಕಣ ಕಣಕ್ಕಿಳಿಸ್ಬೇಕು ಬಂಟ್ವಾಳದಲ್ಲಿ ಅಂತ ಅರೆ ಅವರು ಇಲ್ಲ ನಾನಾಗೋ ಮಂಗಳೂರ್ ಸೌತು ಅಂತ ಅವ್ರಂತೆ ಕೊಟ್ರೆ ಅರೇ ಅದು ಕ್ರಿಶ್ಚಿಯನ್ ಕೋಟ ಇರುವಂತ ಕ್ಷೇತ್ರ ಇವೆಲ್ಲರ ನಡುವೆ ರಮಾನಾತ್ ಅವ್ರಿಗೆ ಅಭಿಪ್ರಾಯ ವ್ಯಕ್ತಪಡಿಸೋರ್ತಾನೆ ನೀವು ಜನಕ್ಕೆ ಒಂದಷ್ಟು ಆಫ್ ಏನ್ ಆಫ್ ಹೀಗಾಗಿ ಮಂಗ್ಳೂರ್ ಮಂಗಳೂರು ಸೌತ್ ಅಲ್ಲಿ ಟಿಕೆಟ್ ವೇದವಾಸ್ ಕಾಮತ್ ಅಪೋಸಿಟ್ ಕಾಂಗ್ರೆಸ್ ಟಿಕೆಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾವ್ರೆ ಕಾಂಗ್ರೆಸ್ ಅವ್ರ ತಕೊಂಡ್ ಹೋಗ್ಬಿಟ್ಟು ಈ ಬದಲು ನೋಡ್ತಾವ್ರೆ ಹೌದು ಅವ್ರಿಗೆ ಅಲ್ಲಿ ಹೋಗಕ್ ಇಷ್ಟ ಇಲ್ಲ ಅಲ್ಲ ಅದು ಸ್ಪಷ್ಟವಾಗಿ ಹೇಳ್ಬೇಡ ಬಿಡಿ ಇಷ್ಟಿ ಹತ್ರ ಯಾವ್ದು ಮುಚ್ಚಿಡ್ಬೇಡಿ ಬಿಲ್ಲವ ಸಮುದಾಯದ ಓಟ್ಗಳು ತುಂಬಾ ಇದೆ ಮಂಗಳೂರು ಸೌತ್ ಅಲ್ಲಿ ಕೇವಲ ಕ್ರಿಶ್ಚಿಯನ್ನರನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಕ್ರಿಶ್ಚಿಯನರಿಗೆ ಟಿಕೆಟ್ ಕೊಡ್ಬೇಕನ್ನೋದ್ಕಿಂತ ಹೆಚ್ಚಾಗಿ ಎಲ್ಲಾ ಸಮುದಾಯದವರು ಕೂಡ ಈ ಸಲ ಅಂತ ಹೇಳ್ತಿದಾರಂತೆ ಅಂತೆ ಈಗ ಜನ ಹೇಳಿಲ್ಲ ಅಲ್ಪಸಂಖ್ಯಾತರಿಗೆ ನಾಕ್ ಟಿಕೆಟ್ ಕೊಡ್ತಿದ್ರು ಅಲ್ಲಿ ಅಭಯ್ ಚಂದ್ರ ಚೈನ್ ಒಂದು ಎಲಿಮಿನೇಷನ್ ಮಿಥುನ್ ರೈ ಹೋಗ್ತಾವ್ರೆ ಹೌದು ಮಂಗ್ಳೂರ್ಲಿ ಖಾದರ್ ಸರಿನಾ ಈಗ ಇನ್ನೊಂದು ಬರ್ತಾ ನಾರ್ತ್ ಅಲ್ಲಿ ಇನ್ನ ಆಯ್ತು ಹೌದು ಸರಿನಾ ಇನ್ನ ಆಯ್ತು ಮೊಯ್ದಿನ್ ಬಾಬಾನ್ ಬಾಬಾ ಆಯ್ತು ಆಯ್ತು ಮೂರನೇ ದಿಲ್ ಕ್ರಿಶ್ಚಿಯನ್ಸ್ ಸೌತ್ ಅಲ್ಲಿ ಹಾಗಾಗಿ ಕ್ರಿಶ್ಚಿಯನ್ ಐವಾನ್ ಡಿಸೋಜಾ ಮತ್ತೆ ಲೋಬೋ ಇಬ್ರು ನಡುವೆ ಇದೆ ಅವ್ರನ್ನ ಬಿಟ್ಟು ಇವರು ಕೊಡೋದ್ರ ಬಗ್ಗೆ ಡೌಟ್ ಇದೆ ಯಾರಿಗೆ ಪದ್ಮರಾಜ್ ಅವರು ಕೊಡೋದು ಡೌಟ್ ಇದೆ ಅವ್ರು ತಕೊಂಡೋಗ ಬಂಟ್ವಾಳಕ್ತಾನೆ ತೋರಿಸ್ತಾರ ಇವ್ರನ್ನ ಓಕೆ ಈಗ ಈಗ ಒಂದು ಕ್ಲಾರಿಟಿ ಏನು ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮಂಗಳೂರು ಸೌತ್ ಅನ್ನ ಬಿಟ್ಟು ಇವರು ಕೊಡೋದು ಡೌಟ್ ಕೊಟ್ರೇನು ಕೊಟ್ರೇನು ಯಾರೂ ಪದ್ಮರಾಜ್ ಕೊಟ್ರು ಹೌದು ಅವ್ರ ಪರವಾಗಿ ಎಲ್ಲಾ ಜನ ಇದಾರೆ ಅಂತ ಚರ್ಚೆ ಅಷ್ಟೇ ಎಲ್ಲಾ ಸಂಪ್ರದಾಯ ಅದ ಕತೆ ಇಲ್ಲಿಗೆ ಬಂದಾಗ ರಮಾನ ತರ ಸರ್ಕಸ್ ಮಾಡ್ತಾರೆ ಕಡೆ ಚುನಾವಣೆ ಕೊನೆ ಎಲೆಕ್ಷನ್ ಕಾರ್ಡ್ ಪ್ಲೇ ಮಾಡ್ತಾವ್ರೆ ಏನಾಗುತ್ತೆ ವರ್ಕೌಟ್ ಆಗತ್ತ ಹೀಗಾಗಿ ರಾಜಸ್ಟ್ ಪೈಪೋಟಿ ಕೊಡಬಹುದು ಅಂತ ಎಸ್ ಇಷ್ಟೇ ಆದ್ರೆ ಜನ ನಿರ್ಧಾರ ಮಾಡ್ತಾರೆ ಆ ಕಾದರ್ ಕೂಡ ಬಂದಿರಿ ಈಗ ಸಂದರ್ಶನ ಮಾಡಿದೀವಿ ಒಂದ್ ಎರಡ್ ಮೂರ್ ದಿನ ಪಬ್ಲಿಷ್ ಆಗುತ್ತೆ ನೋಡಿ ಯುಟಿ ಕಾದರ್ ಮಾತಾಡಿದ್ರು ಅಂದ್ರೆ ಜನಗಳು ಡೆವಲಪ್ಮೆಂಟ್ ಅಭಿವೃದ್ಧಿ ಅಂತ ನೋಡೋದಾದ್ರೆ ರಿಸಲ್ಟ್ ಗಳ್ ಚೇಂಜ್ ಆಗ್ಬೋದು ಯಾವುದು ಇಲ್ಲ ನಮ್ಮ ಜಾತಿ ನಮ್ಮ ಧರ್ಮ ನಮ್ಮ ಕುಲ ನಮ್ಮ ಪಾರ್ಟಿ ಅಂತೋರೆ ಹಂಗಂಗೆ ಇರ್ತದೆ ಚೇಂಜಸ್ ಆಗಲ್ಲ ರಮಾನ ತರ ಸೋತಿದ್ರು ಕಳೆದ ಬಾರಿ ಹಿಂದುತ್ವದ ವಿರೋಧಿ ಶ್ರೀರಾಮ್ ಸಾಲ ಅಕ್ಕಿ ಕೂಡ ಅದನ್ನೂ ಈ ತರದಲ್ಲ ಇದ್ದು ಕರಾವಳಿ ಭಾಗದಲ್ಲಿ ಅತಿ ದೊಡ್ಡ ಒಂದು ಅಲೆ ಬಿಜೆಪಿಗೆ ವರ್ಕೌಟ್ ಆಯ್ತು ಖಾದರ್ ಅವ್ರನ್ನ ಬಿಟ್ಟು ನೆಲ್ಲಾ ಕಾಂಗ್ರೆಸ್ ಅವರು ಸೋತರು ಬಿಜೆಪಿ ಏಳು ಕಡೆ ಗೆದ್ರು ಸೊ ಹಾಗಾಗಿ ನೋಡಬೇಕೇನಾಗತ್ತೆ ಅಂತ ನಿಮ್ಮ ಪ್ರಕಾರ ಬಂಟ್ವಾಳ ಮತ್ತು ಮಂಗಳೂರು ಸೌತಲ್ಲಿ ಯಾರು ಗೆಲ್ತಾರೆ ಈ ಸಾರಿ ಕಾಮೆಂಟ್ ಮಾಡಿ ಹಾಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ರಾಜ್ಯದ್ದು ಯಾರು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಮ್ದೊಂದು ಕಳಕಳಿ ಇದೆ ಏನಂದರೆ ಒಳ್ಳೆಯವ್ರಿಗೆ ಓಟ್ ಹಾಕಿ ಯೋಗ್ಯರನ್ನು ವಿಧಾನಸೋದಕ್ಕೆ ಆಯ್ಕೆ ಮಾಡಿ ಆ ಜಾತಿ ಧರ್ಮ ಕುಲ ಗೋತ್ರ ಪಾಟಿಗೇಟಿ ನೋಡಬೇಡಿ ಕಣದಲ್ಲಿ ಉಳಿಯುವ ಅಭ್ಯರ್ಥಿಗಳನ್ನ ಲಿಸ್ಟ್ ಮಾಡಿ ಯಾರು ಯೋಗ್ಯರು ಅಂತ ದಯವಿಟ್ಟು ನೀವು ನಿರ್ಧಾರ ತಗೊಳ್ಳಿ ಯಾರ ಎಮೇಲೆ ಆಗಕ್ಕೆ ಸೂಟಬಲ್ ಕೈಗೆ ಸಿಗ್ತಾರ ಇಲ್ಲ ಗೆದ್ದ ಅಲ್ಲೆಲ್ಲ ಒಬ್ಬೊಟ್ಟು ದೂರ ಕಡೆ ಸೇರ್ಕೊಂಡು ಕೈ ಸಿಗದೆ ಹೋಗ್ತಾರ ಪಟ್ಟಿ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಅವನತ್ರ ದುಡ್ಡು ಐತೆ ಅವ್ರು ನಮ್ ಜಾತಿ ಅಂತ ದಯವಿಟ್ಟು ಓಟಾಕೆಕ್ ಹೋಗ್ಬೇಡಿ ಇದು ನಮ್ಮ ಕರ್ನಾಟಕ ಟಿವಿ ಕಳಕಳಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ